ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 9 ಪೇಜ್ ನಂಬರ್ 151. ನೀವು ಪವಿತ್ರಾತ್ಮ ಭರಿತವರಾಗಿರ್ರಿ. ಪವಿತ್ರಾತ್ಮ ಭರಿತವರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾಯನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಎಫೇಸದವರಿಗೆ 5:18-20. ಪರಿಶುದ್ಧ ಗ್ರಂಥದ ಸಂದೇಶವೇನೆಂದರೆ ಕರ್ತನ ಜನರು ಪೂರ್ಣ ಅಥವಾ ಕಡಿಮೆ ಮಟ್ಟದಲ್ಲಿ ಆತನ ಆತ್ಮದಿಂದ ತುಂಬಿದವರಾಗಿರಬಹುದು. ಆತನವರಾಗಬೇಕಾದರೆ ಅವರಲ್ಲಿ ಸ್ವಲ್ಪವಾದರೂ ಆತ್ಮವಿರಲೇಬೇಕು. ಯಾಕೆಂದರೆ ಯಾವನಿಗಾದರೂ ಕ್ರಿಸ್ತನ ಆತ್ಮ ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ರೋಮಾಪುರದವರಿಗೆ 8:9. ದೇವರು ಒದಗಿಸುವುಗಳನ್ನು ಉಪಯೋಗಿಸುವಲ್ಲಿ ನಾವು ಎಷ್ಟರ ಮಟ್ಟಿಗೆ ಪೂರ್ಣವಾಗಿ ಆತನ ಆತ್ಮನಿಂದ ಪ್ರವೃತ್ತಿಯಿಂದ ಮತ್ತು ಪ್ರಭಾವಗಳಿಂದ ತುಂಬಿದವರಾಗಿರುತ್ತೇವೋ ಆತನು ನಮ್ಮ ಹೃದಯಗಳನ್ನು ಮತ್ತು ಜೀವಿತವನ್ನು ಪಾವನಗೊಳಿಸುವ ಮತ್ತು ಈ ಲೋಕದ ಆತ್ಮವುಳ್ಳವರಿಂದ ನಮ್ಮನ್ನು ಪ್ರತ್ಯೇಕಿಸುವ ಉದ್ದೇಶದಿಂದಲೇ ಬಹಿರಂಗಪಡಿಸಿದ ಆತ್ಮ ಅಥವಾ ಸತ್ಯದ ಪ್ರಭಾವವು ನಮ್ಮಲ್ಲಿ ಏನೆಲೆಯಾಗಿರುತ್ತದೆ. ಈ ವಾಕ್ಯಭಾಗದಲ್ಲಿ ಮತ್ತು ಇದೇ ರೀತಿಯ ವಾಕ್ಯಭಾಗಗಳಲ್ಲಿ ವೈಯಕ್ತಿಕವಾಗಿ ಒಬ್ಬ ಪವಿತ್ರಾತ್ಮನು ಇದ್ದಾನೆ ಎಂಬ ಯಾವುದೇ ಆಲೋಚನೆ ನಮಗೆ ಇರುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ಪವಿತ್ರಾತ್ಮನು ಒಬ್ಬ ವ್ಯಕ್ತಿ ಎಂದು ತಿಳಿದುಕೊಂಡರೆ ಅದನ್ನು ಪಡಕೊಳ್ಳುವವರನ್ನು ಹೆಚ್ಚು ಅಥವಾ ಕಡಿಮೆಯಾಗಿ ತುಂಬಿಕೊಳ್ಳಲು ಒತ್ತಾಯ ಪಡುವುದು ಅಸಂಬದ್ಧತೆ ಎಂದೆನಿಸುತ್ತದೆ. ಅದು ದೊಡ್ಡವದಾದರೆ ಹೆಚ್ಚಾಗಿ ತುಂಬಿಕೊಳ್ಳುವನು, ಸಣ್ಣನವಾದರೆ ಕಡಿಮೆಯಾಗಿ ತುಂಬಿಕೊಳ್ಳುವನು. ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿ ತ್ರಯಕತ್ವದ ದೇವರುಗಳಲ್ಲಿ ಒಬ್ಬನಾಗಿ ಅತ್ಯುತ್ತಮನಿಗೆ ಸಮನಾಗಿದ್ದಾನೆಂದು ಊಹಿಸಿಕೊಳ್ಳುವಾಗ ಆತನು ಆ ಸಂಪೂರ್ಣ ಮನುಷ್ಯನ ಚಿಕ್ಕದಾದ ವಿಸ್ತಾರದಲ್ಲಿ ಪ್ರವೇಶಿಸಲು ಸಾಧ್ಯವಿಲ್ಲ ಮತ್ತು ಆ ಪುಟ್ಟ ಹೃದಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಆದರೆ ದೇವರ ಶಕ್ತಿಯ ಮತ್ತು ಪ್ರಭಾವದ ನಿಜವಾದ ಆಲೋಚನೆಯು ನಮಗೆ ಅರ್ಥವಾಗುವಾಗ ಅಪೋಸ್ತಲನ ಎಚ್ಚರಿಕೆಯ ಮಾತುಗಳು ನಿಜವಾಗಿಯೂ ಸಮಗ್ರವಾಗಿ ಸಮಂಜಸವಾಗಿದೆ. ನಾವು ನಮ್ಮ ದೇವರ ಪವಿತ್ರವಾದ ಮನಸ್ಸು ಅಥವಾ ಪ್ರವೃತ್ತಿಯಿಂದ ತುಂಬಿಕೊಳ್ಳಲು ಬಯಸುವುದನ್ನು ಮುಂದುವರೆಸಬೇಕು. ಇವುಗಳು ದೇವರು ಪಡಕೊಂಡ ನಮ್ಮ ಕರ್ತನು ವಿಮೋಚಕನು ಆದ ಆತನ ಏಕೈಕ ಕುಮಾರನ ವ್ಯಕ್ತಿತ್ವದಲ್ಲಿ ಮತ್ತು ವಿಧೇಯತೆಯಲ್ಲಿ ಅತ್ಯಂತ ಸುಂದರವಾಗಿ ನಿರ್ದೇಶಿಸಲ್ಪಟ್ಟಿದೆ. ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಈ ಆಲೋಚನೆಯು ಅಪೋಸ್ತಲನು ಬೇರೊಂದು ಕಡೆಯಲ್ಲಿ ನಮ್ಮ ಮಾತೃ ಶರೀರವು ಸೋರಿ ಹೋಗುವಾಗ ಬಿರುಕು ಬಿಟ್ಟ ಕುರೂಪಗೊಂಡ ಪಾತ್ರೆಯಂತಿದೆ ಎಂಬ ಸಲಹೆಯೊಂದಿಗೆ ಸಾಮರಸ್ಯದಲ್ಲಿದೆ. ಆದರೆ ದೇವರು ಇದರಲ್ಲೇ ತನ್ನ ಪವಿತ್ರಾತ್ಮನನ್ನು ತುಂಬಿಕೊಳ್ಳಲು ಅನುಮತಿಸಿದ್ದಾನೆ. ಅಪೋಸ್ತಲನ ಸಲಹೆ ಏನೆಂದರೆ ನಾವು ನಮ್ಮ ಸ್ವಂತ ಅಸಂಪರ್ಕತೆಯನ್ನು ಮತ್ತು ಸುವಾರ್ತೆಯ ಮೂಲಕ ದೇವರಿಂದ ಸ್ಫೂರ್ತಿ ಹೊಂದಿದವರಾಗಿ ನಾವು ಪವಿತ್ರ ಪ್ರಭಾವವು ಸೋರಿ ಹೋಗುವ ಸಾಧ್ಯತೆಯನ್ನು ತಿಳಿದಿರುವ ದೃಷ್ಟಿಯಲ್ಲಿ ನಾವು ಹೆಚ್ಚು ಪ್ರಾಮಾಣಿಕವಾಗಿ ಗಮನವನ್ನು ಕೊಡಬೇಕಾಗುತ್ತದೆ. ಇಲ್ಲವಾದಲ್ಲಿ ಇವುಗಳನ್ನು ನಮ್ಮಿಂದ ಸೋರಿ ಹೋಗಲು ನಾವು ಬಿಟ್ಟು ಬಿಡುತ್ತೇವೆ. ಯಾಕೆಂದರೆ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. ಪವಿತ್ರಾತ್ಮವು ದೇವರೊಡನೆ ಸಾಮರಸ್ಯವಾಗಿರುವ ನೂತನ ಮನಸ್ಸು. 2 ಕೊರಿಂಥ 4:7 ಹಾಗೂ ಇಬ್ರಿಯ 2:1. ಇದು ನಮ್ಮ ಒಡೆಯನ ಹೆಜ್ಜೆಜಾಡಿನಲ್ಲಿ ನಡೆಯುವವರಿಗೆ ಕ್ರಿಸ್ತನ ಶ್ರಮೆಗಳಲ್ಲಿ ಮತ್ತು ಅದನ್ನು ಅನುಭವಿಸುವ ಮಹಿಮೆಯಲ್ಲಿ ಪಾಲುಗಾರರಾಗುವವರೆಗೆ ಕರ್ತನ ಮಾರ್ಗದಲ್ಲಿದ್ದು ಪವಿತ್ರಾತ್ಮನಿಂದ ತುಂಬಿಕೊಳ್ಳಲು ಬಯಸುವವರಿಗೆ ಯೋಗ್ಯವಾಗಿದೆ. ಈ ಗುರಿಯನ್ನು ಮುಟ್ಟಲು ನಾವು ಕರ್ತನಿಗೆ ಮತ್ತು ಆತನ ದೇಹದ ಸಹ ಅಂಗಗಳಿಗೆ ಸಮೀಪಸ್ಥರಾಗಿರಬೇಕು. ಸಹಾನುಭೂತಿಯಲ್ಲಿ, ಪ್ರೀತಿಯಲ್ಲಿ, ಸಹಕಾರದಲ್ಲಿ ಸಮೀಪಿಸಿರಬೇಕು ಮತ್ತು ನಾವು ಸಮಸ್ತ ಸಭೆಯನ್ನು ಪಾವನಗೊಳಿಸುವ ಪ್ರಭಾವದ ಬುಗ್ಗೆಯಾಗಿರುವ ದೇವರ ವಾಕ್ಯಕ್ಕೆ ನಿಕಟವಾಗಿರಬೇಕು. ಇವರನ್ನು ಸತ್ಯದಲ್ಲಿ ಪ್ರತಿಷ್ಠೆಪಡಿಸು,
ನಿನ್ನ ವಾಕ್ಯವೇ ಸತ್ಯವು. ಯೋಹಾನ 17:17 ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.